ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಏಪ್ರಿಲ್ 24 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಯಾವ ದೇಶ ಇತ್ತೀಚೆಗೆ ಸಸ್ಟೈನೇಬಲ್ ಫೈನಾನ್ಸ್ ಫಾರ್ ಟೈಗರ್ ಲ್ಯಾಂಡ್ಸ್ಕೇಪ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಭಾರತ, ಭೂತಾನ್, ಶ್ರೀಲಂಕಾ, ಚೀನಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಭೂತಾನ್ನಲ್ಲಿ ಸಸ್ಟೈನೇಬಲ್ ಫೈನಾನ್ಸ್ ಫಾರ್ ಟೈಗರ್ ಲ್ಯಾಂಡ್ಸ್ಕೇಪ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಏನು ಈ ಕಾನ್ಫರೆನ್ಸ್ನ ಉದ್ದೇಶ ಅಂತಂದರೆ, ಟೈಗರ್ನ ಕನ್ಸರ್ವೇಷನ್, ಹುಲಿಗಳ ಸಂರಕ್ಷಣೆ ಈ ಒಂದು ಕಾನ್ಫರೆನ್ಸ್ನ ಉದ್ದೇಶ. ಸೊ ಈ ಒಂದು ಕಾನ್ಫರೆನ್ಸ್ನಲ್ಲಿ ಟೈಗರ್ಗಳ ಕನ್ಸರ್ವೇಷನ್ಗೆ, ಹುಲಿಗಳ ಸಂರಕ್ಷಣೆಗೆ $1 ಬಿಲಿಯನ್ನಷ್ಟು ನಿಧಿಯನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭೂತಾನ್ ಈ ಒಂದು ಭಾಗದಲ್ಲಿ ಬರುತ್ತೆ. ಭೂತಾನ್ ಮುಖ್ಯವಾಗಿ 2 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ, ಒಂದು ಭಾರತ, ಎರಡನೇದಾಗಿ ಚೀನಾ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಇಂಡೋ ಭೂತಾನ್ ಬಾರ್ಡರ್. ಭೂತಾನ್ ಭಾರತದ ಜೊತೆ 699 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನೊಂದು ಪಾಯಿಂಟ್ ತಮಗೆ ಗೊತ್ತಿರಬೇಕು, ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಜಿಯೋಗ್ರಫಿ ಸೆಕ್ಷನ್ನಲ್ಲಿ ಕೇಳ್ತಾರೆ ಏನು ಅಂತಂದರೆ, ಭೂತಾನ್ ಭಾರತದ ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಕೇಳ್ತಾರೆ. 4 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮೊದಲನೇದಾಗಿ ಅರುಣಾಚಲ ಪ್ರದೇಶ, ಎರಡನೇದಾಗಿ ಅಸ್ಸಾಂ, ಮೂರನೇದಾಗಿ ಸಿಕ್ಕಿಂ, ನಾಲ್ಕನೇದಾಗಿ ಪಶ್ಚಿಮ ಬಂಗಾಳ. ಈ ಪಾಯಿಂಟ್ ತಮಗೆ ಗೊತ್ತಿರಬೇಕು. ಇನ್ನು ಭಾರತದಲ್ಲಿ 2022 ವರದಿಯ ಪ್ರಕಾರ 3,167 ಹುಲಿಗಳಿದೆ. ಇನ್ನು 1973 ಪ್ರಾಜೆಕ್ಟ್ ಟೈಗರನ್ನು ಭಾರತದಲ್ಲಿ ಆರಂಭ ಮಾಡ್ತಾರೆ. ಈ ಪಾಯಿಂಟನ್ನು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ, ಪ್ರಾಜೆಕ್ಟ್ ಟೈಗರ್ ಯಾವ ವರ್ಷ ಆರಂಭ ಆಯಿತು ಅಂತ ಕೇಳ್ತಾರೆ. 1973 ಪ್ರಾಜೆಕ್ಟ್ ಟೈಗರ್ ಆರಂಭ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಹುಲಿಗಳು ಇರುವಂತಹ ರಾಜ್ಯ ಯಾವುದು, ಆ ಪಾಯಿಂಟನ್ನು ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಕ್ವಶನ್ಗೆ, ಅತಿ ಹೆಚ್ಚು ಹುಲಿಗಳು ಇರುವಂತಹ ರಾಜ್ಯ ಯಾವುದು ಅಂತ ಹೇಳಿ, ಅದು ತಮ್ಮ ಹೋಮ್ವರ್ಕ್ ಆಗುತ್ತೆ. ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಪ್ರತಿಯೊಬ್ಬರೂ ಕೂಡ ವಿಥೌಟ್ ಮಿಸ್ ನಿಮ್ಮ ಆನ್ಸರ್ಸ್ಗಳನ್ನು ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ವರದಿಯ ಪ್ರಕಾರ ವಿಶ್ವದಾದ್ಯಂತ ಎಷ್ಟು ಕಾರ್ಮಿಕರು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು 340 ಕೋಟಿ, 240 ಕೋಟಿ, 220 ಕೋಟಿ, 700 ಕೋಟಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೀಸೆಂಟಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ ಜಗತ್ತಿನಾದ್ಯಂತ 340 ಕೋಟಿ ಒಂದು ಕಾರ್ಮಿಕರು ಏನು ಮಾಡಿದ್ದಾರೆ, ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಾರೆ. ಈ 340 ಕೋಟಿಗೆ ಏನು ಕಾರ್ಮಿಕರಿದ್ದಾರೆ, ಅವರಲ್ಲಿ 740 ಕೋಟಿಗೂ ಹೆಚ್ಚು ಕಾರ್ಮಿಕರನ್ನು ಅತಿಯಾದ ಉಷ್ಣಾಂಶ, ವಾಯುಮಾಲಿನ್ಯ, ಅತಿ ನೇರಳೆ ಕಿರಣಗಳು ಅವರಿಗೆ ತೊಂದರೆಯನ್ನು ಕೊಡ್ತಾ ಇದೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ. ಮತ್ತು ಈ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗಳಿಂದ ವಾರ್ಷಿಕವಾಗಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಅಕಾಲಿಕ ಮರಣವನ್ನು ಅಪ್ತಾ ಇದ್ದಾರೆ, ಅಂದರೆ ಸಾಯ್ತಾ ಇದ್ದಾರೆ 30 ಲಕ್ಷಕ್ಕಿಂತ ಅಧಿಕ ಕಾರ್ಮಿಕರು. ಕಾರಣ ಏನು ಅಂತಂದರೆ, ಇದು ಅಡ್ವರ್ಸ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಅತಿಯಾದ ವಾಯುಮಾಲಿನ್ಯ, ಉಷ್ಣಾಂಶ, ಈ ಎಲ್ಲ ಕಾರಣಗಳಿಂದ ಈ ಸಾವು ನೋವುಗಳು ಆಗ್ತಾ ಇದೆ. ಇನ್ನು 70-90 ಕೋಟಿಯಷ್ಟು ಕಾರ್ಮಿಕರು ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನು ಈ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸಿಂದ ಎದುರಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಕಾರ್ಮಿಕರು ಇವತ್ತು ಒಂದು ಔಟ್ಡೋರ್ ಕಂಡೀಷನ್ಸಲ್ಲಿ,
ಏನು ಹೊರವಲಯದಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಅವರು ಮೇನ್ ಆಗಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಕಾರ್ಮಿಕ ಸಂಘಟನೆಯ ವರದಿ ಹೇಳುತ್ತೆ. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ 1919 ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ. ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಈ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, MDH ಮತ್ತು ಎವರೆಸ್ಟ್ ಬ್ರ್ಯಾಂಡ್ನ 4 ಮಸಾಲೆ ಪದಾರ್ಥಗಳಲ್ಲಿ ಯಾವ ಕೀಟನಾಶಕ ಅಂಶ ಪತ್ತೆಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಸಿಲ್ವರ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಎಥಲೀನ್ ಆಕ್ಸೈಡ್, ಸಿಲ್ವರ್ ಅಯೋಡೈಡ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟಾಗಿ MDH ಮತ್ತು ಎವರೆಸ್ಟ್ ಬ್ರ್ಯಾಂಡ್ನ 4 ಮಸಾಲೆ ಪದಾರ್ಥಗಳಲ್ಲಿ ಒಂದು ಕೀಟನಾಶಕ ಪತ್ತೆಯಾಗುತ್ತೆ. ಯಾವುದು ಆ ಕೀಟನಾಶಕ ಅಂತಂದ್ರೆ ಎಥಲೀನ್ ಆಕ್ಸೈಡ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಸಾಲೆ ಉತ್ಪನ್ನಗಳನ್ನು ನಿಷೇಧ ಮಾಡಿದ್ದಾರೆ. ಎಲ್ಲಿ ನಿಷೇಧ ಮಾಡಿದ್ದಾರೆ? ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್. ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ನಲ್ಲಿ ಈ ಮಸಾಲೆ ಪದಾರ್ಥಗಳನ್ನು ನಿಷೇಧ ಮಾಡ್ತಾರೆ. ತಮ್ಮ ಎಕ್ಸಾಮ್ನಲ್ಲಿ ಈ ರೀತಿ ಕೂಡ ಕೇಳ್ತಾರೆ, ಯಾವ ದೇಶದಲ್ಲಿ ನಿಷೇಧವನ್ನು ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ. ಹಾಂಗ್ಕಾಂಗ್ ಮತ್ತು ಎಲ್ಲಿ ಸಿಂಗಾಪುರ್ನಲ್ಲಿ ನಿಷೇಧವನ್ನು ಮಾಡ್ತಾರೆ. ಇನ್ನು ಎಥಲೀನ್ ಆಕ್ಸೈಡ್, ಇದನ್ನು ಮುಖ್ಯವಾಗಿ ವೈದ್ಯಕೀಯ ಉಪಕರಣಗಳಲ್ಲಿ ಕ್ರಿಮಿನಾಶಕವಾಗಿ ಬಳಸ್ತಾರೆ. ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು. ಕೆಮಿಕಲ್ ನೇಮ್ ಕೂಡ ಕೇಳ್ತಾರೆ, ಎಥಲೀನ್ ಆಕ್ಸೈಡ್ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ ಈ ಒಂದು ದೇಶಗಳಲ್ಲಿ ಈ ಮಸಾಲೆ ಪದಾರ್ಥಗಳನ್ನು ಏನು ಮಾಡಿದ್ದಾರೆ, ನಿಷೇಧವನ್ನು ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಆಟಗಾರ ಕ್ಯಾಂಡಿಡೇಟ್ಸ್ ಟೂರ್ನಿಯನ್ನು ಗೆದ್ದಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಹಿಕಾರು ನಕಾಮುರ, ಡಿ ಗುಕೇಶ್, ಕೊನೆರು ಹಂಪಿ, ಪ್ರಜ್ಞಾನಂದ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಭಾರತೀಯ ಚೆಸ್ ಆಟಗಾರ ಡಿ ಗುಕೇಶ್ ಅವರು ರೀಸೆಂಟ್ ಆಗಿ ಟೊರಾಂಟೋದಲ್ಲಿ ಈ ಒಂದು ಟೂರ್ನಿಯನ್ನು, ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿಯನ್ನು ಗೆಲ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟೂರ್ನಿಯನ್ನು ಗೆದ್ದಂತಹ ಅತ್ಯಂತ ಕಿರಿಯ ಭಾರತೀಯ ಅನ್ನುವಂತಹ ಸಾಧನೆಯನ್ನು ಕೂಡ ಮಾಡ್ತಾರೆ. ಇವರ ವಯಸ್ಸಷ್ಟು ಆ ಪಾಯಿಂಟ್ ಏನು ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ನಮ್ಗೆ ಬೇಕಾಗಿರೋದೇನು, ಅತಿ ಕಿರಿಯ ಆಟಗಾರ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು. ಭಾರತೀಯ ಇತಿಹಾಸದಲ್ಲೇ ಈ ಒಂದು ಕ್ಯಾಂಡಿಡೇಟ್ಸ್ ಟೂರ್ನಿಯನ್ನು ಗೆದ್ದಂತಹ ಅತಿ ಕಿರಿಯ ಆಟಗಾರ ಯಾರು ಅಂತ ಕೇಳಿದ್ರು ಕೂಡ ಡಿ ಗುಕೇಶ್ ಆನ್ಸರ್ ಆಗುತ್ತೆ. ಸೊ ಅವರು ತಮ್ಮ ಫೈನಲ್ ಮ್ಯಾಚ್ನಲ್ಲಿ ಯಾರನ್ನ ಸೋಲಿಸ್ತಾರೆ, ಹಿಕಾರು ನಕಾಮುರ. ಹಿಕಾರು ನಕಾಮುರ ಅವರನ್ನ ಸೋಲಿಸಿ ಈ ಕ್ಯಾಂಡಿಡೇಟ್ಸ್ ಟೂರ್ನಿಯನ್ನು ಅವರು ಗೆದ್ದಿರ್ತಾರೆ. ಎಕ್ಸಾಮ್ನಲ್ಲಿ ಕೇಳೋದು ಇನ್ನೊಂದು ಪಾಯಿಂಟ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಕ್ಯಾಂಡಿಡೇಟ್ಸ್ ಟೂರ್ನಿ ಯಾವ ಕ್ರೀಡೆಗೆ ಸಂಬಂಧಪಡುತ್ತೆ ಅಂತ ಕೂಡ ಕೇಳ್ತಾರೆ. ಚೆಸ್ ಕ್ರೀಡೆಗೆ ಸಂಬಂಧಪಡುತ್ತೆ. ಡಿ ಗುಕೇಶ್ ಅವರು ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದಾರೆ, ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೂಡ ಕೇಳ್ತಾರೆ. ಅವರು ಚೆಸ್ ಕ್ರೀಡೆಗೆ ಸಂಬಂಧಪಡ್ತಾರೆ. ಯಾಕೆ ಸುದ್ದಿಯಲ್ಲಿದ್ದಾರೆ? ಕ್ಯಾಂಡಿಡೇಟ್ಸ್ ಟೂರ್ನಿಯನ್ನು ಗೆದ್ದಿದ್ದಾರೆ. ಈ ಟೂರ್ನಿಯನ್ನು ಗೆದ್ದಂತಹ ಅತಿ ಕಿರಿಯ ವ್ಯಕ್ತಿಯಾಗ್ತಾರೆ. ಯಾರ ವಿರುದ್ಧ ಗೆದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹಿಕಾರು ನಕಾಮುರ ಅವರ ವಿರುದ್ಧ ಈ ಒಂದು ಟೂರ್ನಿಯನ್ನು ಗೆಲ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತೀಯ ವಿಜ್ಞಾನ ಸಂಸ್ಥೆ DRDO, ಭಾರತೀಯ ವಿಜ್ಞಾನ ಸಂಸ್ಥೆ IIT ಬಾಂಬೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಇಲ್ಲಿ DRDO ಏನಿದೆ, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ, ಅದು ಈ ಒಂದು ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ. DRDO ದ ಒಂದು ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅಭಿವೃದ್ಧಿಪಡಿಸಿರುತ್ತೆ. DRDO ದ ಡಿಫೆನ್ಸ್ ಮೆಟೀರಿಯಲ್ಸ್ ಅಂಡ್ ಸ್ಟೋರ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಕಾನ್ಪುರ್, ಈ ಒಂದು ಅಂಗಸಂಸ್ಥೆ ಏನಿದೆ, DRDO ದು ಅಂಗಸಂಸ್ಥೆ ಇದು, ಈ ಒಂದು ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಅತಿದೊಡ್ಡ ಹವಾಮಾನ ಗಡಿಯಾರವನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಬೆಂಗಳೂರು, ದೆಹಲಿ, ರಾಜಸ್ಥಾನ್, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ CSIR ನ ಹೆಡ್ ಕ್ವಾರ್ಟರ್ ಆಗಿರುವಂತಹ ದೆಹಲಿಯಲ್ಲಿ ಈ ಒಂದು ಭಾರತದ ಅತಿದೊಡ್ಡ ಹವಾಮಾನ ಗಡಿಯಾರವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಯಾವ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಇಲ್ಲಿ ಅಂತಂದರೆ, ಎಲ್ಲಿ ಈ ಒಂದು ಪ್ಲೇಸ್ ಇಂಪಾರ್ಟೆಂಟ್, ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಇಂಪಾರ್ಟೆಂಟ್. ಅದೇ ರೀತಿ ಅರ್ತ್ ಡೇ ಸೆಲೆಬ್ರೇಷನ್ ಅನ್ನು ಕೂಡ ರೀಸೆಂಟ್ ಆಗಿ ಮಾಡ್ತಾರೆ. ವಿಶ್ವ ಭೂ ದಿನದ ಸೆಲೆಬ್ರೇಷನ್ ಅನ್ನು ಪ್ರತಿ ವರ್ಷ April 22 ಅರ್ತ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷದ ಧ್ಯೇಯ ವಾಕ್ಯ ಏನು, 2024 ಥೀಮ್ ಏನು ಅಂತಂದ್ರೆ, ಪ್ಲಾನೆಟ್ಸ್ ವರ್ಸಸ್ ಪ್ಲಾಸ್ಟಿಕ್. ಪ್ಲಾನೆಟ್ಸ್ ವರ್ಸಸ್ ಪ್ಲಾಸ್ಟಿಕ್ ಅನ್ನೋದು ಈ ವರ್ಷದ ಒಂದು ಧ್ಯೇಯ ವಾಕ್ಯ ಆಗುತ್ತೆ. ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಗ್ ಖಿಲ್ಹಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಮೇಘಾಲಯ, ಸಿಕ್ಕಿಂ, ಮಿಜೋರಾಂ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೀಸೆಂಟ್ ಆಗಿ ಮೇಘಾಲಯದಲ್ಲಿ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ, ಸೆಂಗ್ ಖಿಲಾಂಗ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗತ್ತೆ. 34ನೇ ಸೆಂಗ್ ಖಿಲಾಂಗ್ ಉತ್ಸವ ಮೇಘಾಲಯದ ವೈಹಿರ್ಜಾಂಗ್ನಲ್ಲಿ ಮುಕ್ತಾಯಗೊಳ್ಳುತ್ತೆ. ಮೇಘಾಲಯ ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ, ಮೇಘಾಲಯದಲ್ಲಿ ಮುಕ್ತಾಯವಾಯಿತು. ಸೆಂಗ್ ಕಾಸಿ ಸನ್ ರೈಸ್ ಅವರು ಇದನ್ನ ಆಯೋಜನೆ ಮಾಡಿದ್ರು. ಇದು ಕಾಸಿ ಸ್ಥಳೀಯ ನಂಬಿಕೆಯ ಅನುಯಾಯಿಗಳನ್ನ ಒಂದುಗೂಡಿಸುತ್ತೆ, ಅವರ ಏಕತೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ನಮಗೆ ಎಕ್ಸಾಮ್ ನಲ್ಲಿ ಕೇಳೋದು ಏನು ಅಂತಂದ್ರೆ, ಸೆಂಗ್ ಖಿಲಾಂಗ್ ಹಬ್ಬವನ್ನ ಎಲ್ಲಿ ಆಚರಣೆ ಮಾಡ್ತಾರೆ, ಈ ರೀತಿ ಕೇಳ್ತಾರೆ ಮೇಘಾಲಯ. ಅದೇ ರೀತಿ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ. ಅದನ್ನ ಯಾವ ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಅದು ನಿಮ್ಮ ಹೋಮ್ ವರ್ಕ್. ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬೇಕು. ಯಾಕಂದ್ರೆ ಈ ಒಂದು ಪಾಯಿಂಟ್ ಅನ್ನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ನೀವೇನಾದ್ರೂ ಎವ್ರಿಡೇ ಕ್ಲಾಸ್ ಅನ್ನ ನೋಡ್ತಾ ಇದ್ರೆ ಅದು ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನ ತಿಳ್ಕೊಂಡು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಪ್ರಾಜೆಕ್ಟ್ ನಿಂಬಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕಂಪನಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಗೂಗಲ್, ಮೈಕ್ರೋಸಾಫ್ಟ್, ಟೆಸ್ಲಾ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ, ಇದು ಗೂಗಲ್ನ ಒಂದು ಕಂಪನಿಗೆ ಸಂಬಂಧಪಡುತ್ತೆ. ಪ್ರಾಜೆಕ್ಟ್ ನಿಂಬಸ್, ಏನಿದು ಪ್ರಾಜೆಕ್ಟ್ ನಿಂಬಸ್ ಅಂತಂದ್ರೆ, ಇದು ಗೂಗಲ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟ್ ಆಗುತ್ತೆ. ಈ ಯೋಜನೆ ಅಡಿಯಲ್ಲಿ ಗೂಗಲ್ ಏನ್ ಮಾಡುತ್ತೆ, ಅಮೆಜಾನ್ ಜೊತೆ ಸೇರಿ ಇಸ್ರೇಲ್ ದೇಶಕ್ಕೆ ಕ್ಲೌಡ್ ಸರ್ವಿಸ್ ಅನ್ನ, ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇವೆಯನ್ನ ಒದಗಿಸುತ್ತೆ. ಅರ್ಥ ಮಾಡ್ಕೊಳ್ಳಿ, ಪ್ರಾಜೆಕ್ಟ್ ನಿಂಬಸ್ ಅನ್ನೋದು ಯಾವ ದೇಶಕ್ಕೂ ಸಂಬಂಧಪಡುತ್ತೆ ಅಂತ ಕೂಡ ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಸೊ ಇದರಲ್ಲಿ ಏನ್ ಮಾಡುತ್ತೆ, ಗೂಗಲ್ ಸೊ ಅಮೆಜಾನ್ ಜೊತೆ ಸೇರಿ ಸೊ ಇಸ್ರೇಲ್ ದೇಶಕ್ಕೆ ಕ್ಲೌಡ್ ಸರ್ವಿಸ್ ಅನ್ನ, ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವಿಸ್ ಅನ್ನ ಕೊಡೋಕೆ ಮುಂದಾಗುತ್ತೆ. ಸುಮಾರು 1.2 ಶತಕೋಟಿ ಡಾಲರ್ ನ ಒಪ್ಪಂದ ಆಗುತ್ತೆ. ಬಟ್ ಇದಕ್ಕೆ ಅಪೋಸ್ ಬರ್ತಾ ಇದೆ. ಈ ಚಿತ್ರವನ್ನ ತಾವು ಗಮನಿಸಬಹುದು, ನೋ ಟೆಕ್ ಫಾರ್ ಇಸ್ರೇಲ್ ಸರ್ವೈವಲೆನ್ಸ್ ಅಂತ ಹೇಳಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ನಿಂಬಸ್ ಸುದ್ದಿಯಲ್ಲಿದೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ. ಸೊ ಜಾಯಿನ್ ಬಟನ್ ಮೂಲಕ ತಾವು ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನು ನೋಡಬಹುದು. ಹಾಗೆ KS ಮೈನ್ಸ್ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನು ಕೂಡ ತಾವು ಅಟೆಂಡ್ ಮಾಡಬಹುದು. ಹಾಗೆ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ನಲ್ಲಿ, ಸೊ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ. ಈ ಒಂದು ಆ್ಯಪ್ ಮೂಲಕ KS, AO, AO, PDO, VAO ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮನೆಯಲ್ಲಿ ಕುಳಿತು ತಯಾರಿಯನ್ನು ಮಾಡಬಹುದು. ಈ ಆ್ಯಪ್ ಮೂಲಕ ಕ್ಲಾಸಸ್ಗಳನ್ನು, ನೋಟ್ಸ್ಗಳನ್ನು, ಟೆಸ್ಟ್ ಸಿರೀಸನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.